ಮತ್ತು ಸಂತೋಷ ಉಂಟಾಗಿದೆ ಅನ್ನುವಂತಹದ್ದನ್ನ ಬ್ರಾಹ್ಮಣ ಸಮಾಜದವರು ಹೇಳಿದ್ದಾರೆ. ಧಾರವಾಡದ ಭಕ್ತರ ಸಭೆಯಲ್ಲಿ, ಧಾರವಾಡದ ಭಕ್ತರ ಸಭೆಯಲ್ಲಿ ಒಬ್ಬ ಬ್ರಾಹ್ಮಣ ಸಮಾಜದ ಪ್ರಮುಖರು ಬಂದು ಲಿಂಗಾಲೇಶ್ವರರ ರಾಜಕೀಯ ಪ್ರವೇಶವನ್ನ ನಾವು ಸ್ವಾಗತ ಮಾಡ್ತೇವೆ, ಅವರನ್ನ ರಾಜ್ಯವನ್ನಾಳುವ ರಾಷ್ಟ್ರವನ್ನಾಳುವ ನಾಯಕರನ್ನಾಗಿ ಮಾಡುವ ಸಂಕಲ್ಪವನ್ನು ಹೊಂದಿದ್ದೇವೆ ಅಂತೇಳಿ ಬ್ರಾಹ್ಮಣರೇ ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ತೇವೆ ಅಂತಕ್ಕಂಥದ್ದು. ಇದರ ಅರ್ಥ ಸ್ವಸಮಾಜವನ್ನು ಹಿಡಿದುಕೊಂಡು ಎಲ್ಲ ಸಮಾಜಗಳನ್ನು ತುಳಿದು ಹಾಕುವ ಸಾಹಸವನ್ನ ಮಾನ್ಯ ಜೋಶಿಯವರು ಮಾಡಿದ್ದಾರೆ ಅಂತಕ್ಕಂತಹದ್ದು ತಮ್ಮೆಲ್ಲರ ಗಮನಕ್ಕೆ ಬರಬೇಕು ಅಂತಕ್ಕಂಥದ್ದು. ಬಹುಶಃ ಎಲ್ಲ ಸಮಾಜದ ನಾಯಕರನ್ನ ಹೋಮಾದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾನ್ಯ ಜೋಶಿಯವರು ಮಾಡಿದ್ದ ಕಾರಣ ಏನು ಕೋಮಾದಲ್ಲಿ ಇದ್ದಾರೆ ಎಲ್ಲಾ ಪಕ್ಷದ ನಾಯಕರು ಅವರಿಗೆ ಮರಳಿ ಜೀವ ಚೈತನ್ಯವನ್ನು ಕೊಡಬೇಕು ಅನ್ನೋದಕ್ಕಾಗಿ ನಾನು ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದ್ದೇನೆ ಅಂತಕ್ಕಂತಹದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂತಹದ್ದು. ಯಾವ ರೀತಿ ಒಡೆದಾಳುವ ತಂತ್ರಗಾರಿಕೆಯನ್ನ ಮಾನ್ಯ ಜೋಶಿಯವರು ಅನುಸರಿಸ್ತಾರೆ ಅಂದ್ರೆ ವೀರಶೈವ ಲಿಂಗಾಯತ ಹೋರಾಟ ಅಂತಕ್ಕಂತಹದ್ದು ನಡೀತು. ಅವತ್ತಿನ ದಿವಸ ನಾವು ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾವು ಹೋರಾಟವನ್ನ ಮಾಡಿದ್ದೇವೆ. ಪರಿಪೂರ್ಣ ಹೋರಾಟ ನಮ್ಮದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿತ್ತು. ಕಾರಣ ಈಗಾಗಲೇ 99 ಭಾಗ ವೀರಶೈವ ಲಿಂಗಾಯತರಾಗಿದ್ದಾರೆ. ಅವರು ಯಾವುದೇ ಪರಿಸ್ಥಿತಿ ಒಳಗ ಎರಡಾಗಬಾರ್ದು, ಒಂದೇ ಆಗಿರಬೇಕು ಅನ್ನುವಂತ ನಿರ್ಣಯಕ್ಕಾಗಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಏನು ಯಾರು ಹೋರಾಟ ಮಾಡಿದ್ರೋ ಅವತ್ತಿನ ದಿವಸ ಅವರು ನಮ್ಮ ವಿರುದ್ಧ ಮಾಡಿದ ಆರೋಪಗಳನ್ನ ಇವತ್ತಿನ ದಿವಸ ಜೋಶಿಯವರ ಚೇಲಾಗಳಂತ ಏನ್ ಕರಿತೀವಲ್ಲ ಅವರು ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ಅವನ್ನ ಹರಿಬಿಡ್ತಾ ಇದ್ದಾರೆ. ಉದಾಹರಣೆಗಾಗಿ ವಿನಯ್ ಕುಲಕರ್ಣಿ ಅವರು ಅವತ್ತಿನ ದಿವಸ ನಮ್ಮ ವಿರುದ್ಧ ಮಾತಾಡಿದ ಒಂದು ವಿಡಿಯೋ ತುಣುಕನ್ನ ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ಮತದಾರರಿಗೆ ಅದರಲ್ಲಿ ವಿಶೇಷವಾಗಿ ವೀರಶೈವ ಲಿಂಗಾಯತರು ಸ್ವಾಮೀಜಿಗಳ ವಿರುದ್ಧವಾಗಿದ್ದಾರೆ, ಲಿಂಗಾಲೇಶ್ವರರ ವಿರುದ್ಧವಾಗಿದ್ದಾರೆ ಅನ್ನುವಂತಹ ತೋರಿಸುವ ಹುಚ್ಚು ಸಾಹಸವನ್ನ ಮಾಡುವ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ದಾರೆ. ನಾನು ಹೇಳೋದಿಷ್ಟೇ ಮಾನ್ಯ ಜೋಶಿಯವರೇ, ನಿಮ್ಮ ಯಾವ ಕುತಂತ್ರಗಳು ಈ ಸಾರೆ ನಡೆಯೋದಿಲ್ಲ, ನಿಮ್ಮ ವಿರುದ್ಧ ನಮ್ಮ ಗೆಲುವು ಅಚಲವಾಗಿದೆ, ನಿರ್ಧಾರವಾಗಿದೆ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಕಾರಣ ಈ ನಿರ್ಧಾರ ನಮ್ಮದಲ್ಲ, ಇದು ಮತದಾರರು ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ. ಬಹುಶಃ ಈ ನಿರ್ಧಾರವನ್ನ ಬರುವ ದಿನಮಾನದಲ್ಲಿ ತಾವು ಕಾದು ನೋಡುವ ಅವಕಾಶ ದೂರಿಲ್ಲ ಅಂತಕ್ಕಂತಹದ್ದನ್ನು ಮತದಾರರಿಗೆ ಮೋಸ ಮಾಡ್ತಾ ಬಂದಿರತಕ್ಕಂತಹದ್ದು ಈಗಾಗಲೇ ಅರಿವಾಗಿದೆ. ಕೇಂದ್ರ ಸರ್ಕಾರದ ನಾಯಕರಿಗೆ ಗೊತ್ತಾಗಬೇಕಾಗಿತ್ತು, ಆದ್ರೆ ಬಹುಶಃ ಅವರು ಕೂಡ ಅವರಿಗೆ ಪ್ರಚೋದನೆಯನ್ನು ಕೊಟ್ಟಿರಬಹುದು ಅನ್ನೋದಕ್ಕೆ ಇವರು ಈ ರೀತಿ 20 ವರ್ಷ ದುರಾಡಳಿತವನ್ನ ಮಾಡಿರ್ತಕ್ಕಂಥದ್ದು ಸಾಕ್ಷಿಯಾಗಿದೆ. ಬಹುಶಃ ಈ ಸಾರಿ ನಮ್ಮ ರಾಜಕೀಯ ಪ್ರವೇಶದಿಂದ ದುರಾಡಳಿತಕ್ಕೆ ಕೊನೆ ಆಗುತ್ತದೆ ಅಂತಕ್ಕಂತಹ ಒಂದು ಘೋಷಣೆಯನ್ನು ಇವತ್ತಿನ ದಿವಸ ಮಾಡ್ತೇವೆ. ಮಾನ್ಯ ಜೋಶಿ ಅವರಿಗೆ ಮತದಾರರು ಬಹಳ ವ್ಯವಸ್ಥಿತ ರೀತಿ ಒಳಗೆ ಬುದ್ಧಿ ಗಳಿಸುವ ತೀರ್ಮಾನವನ್ನ ಮಾಡಿದ್ದಾರೆ. ನಮ್ಮನ್ನ ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಹೇಳಿ ಬಹಳಷ್ಟು ಜನ ಬಯಸಿದ ಕಾರಣ ಎರಡೂ ಪಕ್ಷದಲ್ಲಿ ನಮ್ಮ ಅಭಿಮಾನಿಗಳು ಇರೋದ್ರಿಂದ ಬಹುಶಃ ಅವರಿಗೆ ಬೇರೆ ತೊಂದರೆ ಆಗಬಾರದು ಅನ್ನೋದಕ್ಕೆ ನಮ್ಮನ್ನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಎರಡೂ ಪಕ್ಷಗಳಲ್ಲಿ ನಮ್ಮ ಭಕ್ತರಿದ್ದಾರೆ, ನಮ್ಮ ಅಭಿಮಾನಿಗಳಿದ್ದಾರೆ, ಮತ್ತು ನೊಂದಿರತಕ್ಕಂತಹ ಮತದಾರರಿದ್ದಾರೆ ಅಂತಕ್ಕಂತಹದ್ದು. ಈ ಚುನಾವಣೆ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಸ್ವಾಭಿಮಾನದ ಧರ್ಮಯುದ್ಧ ಆಗಿದೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿ ಈ ರಾಜಕೀಯ ರಂಗದ ಪ್ರವೇಶವನ್ನು ಘೋಷಣೆ ಮಾಡಿ ಮಾತುಗಳನ್ನು ಮುಗಿಸ್ತೇನೆ.